ಖಂಡಿತವಾಗಿ ಕೂಡ ನಾವು ಈಗಾಗಲೇ ಕೂಡ ಬಳ್ಳಾರಿಗೆ ಈಗಾಗಲೇ ಕೂಡ ಮೊದಲು ದೊಡ್ಡ ಜಿಲ್ಲೆ ಇತ್ತು ಈಗ ಚಿಕ್ಕ ಜಿಲ್ಲೆ ಆಗಿದೆ ಐದು ಕ್ಷೇತ್ರಗಳನ್ನು ಒಳಗೊಂಡಂತೆ ಇವತ್ತು ಚಿಕ್ಕ ಜಿಲ್ಲೆ ಆಗಿದೆ ಇವತ್ತು ಈಗಾಗಲೇ ಕೂಡ ನಮ್ಮ ಬಳ್ಳಾರಿ ಯಾವತ್ತು ಕೂಡ ಭಾಳ ಒಂದು ದೊಡ್ಡ ಕಾರ್ಖಾನೆಗಳಿಗೆ ಒಂದು ಹೆಬ್ಬಾಗಲಾಗಿದೆ ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಅನೇಕ ಜಿಂದಾಲ್ ಅಂತದ್ದನ್ನು ಮತ್ತು ಅನೇಕ ಹೊಸ ಹೊಸ ಪ್ಲ್ಯಾಂಟ್ಗಳು ಬರುವಂಥದ್ದು ಒಂದು ಆಗ್ತಾ ಇದೆ ಅಲ್ಲಿ ನಮ್ಮ ಉದ್ದೇಶ ನಮ್ಮ ಗಡಿಭಾಗದಲ್ಲಿರುವಂಥ ಜಿಲ್ಲೆಗೆ ನಾವು ಭಾಳಷ್ಟು ನಮ್ಮ ಮಕ್ಕಳಿಗೆ ಅಂದರೆ ನಮ್ಮ ಯುವಕರಿಗೆ ಉದ್ಯೋಗಾವಕಾಶಗಳನ್ನು ಕೊಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಇವತ್ತು ಉಸ್ತುವಾರಿ ಮಂತ್ರಿ ಬಳ್ಳಾರಿಯ ಉಸ್ತುವಾರಿ ಮಂತ್ರಿ ಆದಮೇಲೆ ಇವತ್ತು ನಾನು ಕೆಲವು ನಮ್ಮ ವಿಚಾರಗಳನ್ನು ನಮ್ಮ ಯೋಜನೆಗಳನ್ನು ಈಗಾಗಲೇ ಕೂಡ ನಾನು ತಯಾರು ಮಾಡಿಕೊಂಡಿದ್ದೇನೆ ಅದರಲ್ಲಿ ಒಂದು ಏರ್ಪೋರ್ಟದು ಒಂದಿದೆ ಬಳ್ಳಾರಿಗೆ ಒಂದು ಏರ್ಪೋರ್ಟ್ ತರಬೇಕು ಅದರಲ್ಲಿ ಏರ್ಪೋರ್ಟಲ್ಲಿ ಡೊಮೆಸ್ಟಿಕ್ಕಿಂತ ಜಾಸ್ತಿಯಾಗಿ ಒಂದು ಕಾರ್ಗೋನ ಅಂದರೆ ಇವತ್ತು ಕಾರ್ಗೋಗೆ ಯಾವ ರೀತಿ ನಮಗೆ ಬೆಂಗಳೂರಲ್ಲಿ ಇವತ್ತು ಈಗಾಗಲೇ ಕೂಡ ಇಂಟರ್ನ್ಯಾಷನಲ್ ಏರ್ಪೋರ್ಟು ಫುಲ್ಲು ರಶ್ ಆಗಿಬಿಟ್ಟಿದೆ ನಮಗೆ ಬೇರೆ ಎಲ್ಲಾದರೂ ಇಲ್ಲಿಂದ ಕಾರ್ಗೋದವರು ಅಥವಾ ಬೇರೆ ಬೇರೆ ಫ್ಲೈಟ್ಗಳೇನಾದರೂ ರಿಪೇರಿಗೆ ಅವ್ರಿಗೇನಾದರೂ ಓವರ್ಹಾಲಿಂಗ್ ಮಾಡ್ಕೋಬೇಕಂದ್ರೆ ಎಲ್ಲಿ ಜಾಗ ಇಲ್ಲ ಅವರು ಚೆನ್ನೈಗೆ ಹೋಗಬೇಕು ಅಥವಾ ಮಂಗಳೂರಿಗೆ ಹೋಗಬೇಕು ಮಂಗಳೂರಲ್ಲಿ ನಮಗೆ ಅದು ಕೂಡ ಚಿಕ್ಕ ಏರ್ಪೋರ್ಟ್ ಆಗುತ್ತೆ ಆದರೆ ನಮ್ಮ ಬಳ್ಳಾರಿ ಭಾಗದಲ್ಲಿ ಕೂಡ ಏರ್ಪೋರ್ಟ್ನನ್ನು ಡೊಮೆಸ್ಟಿಕ್ ಏರ್ಪೋರ್ಟ್ ಮಾಡ್ತಾ ಅಲ್ಲಿ ಒಂದು ಎಲ್ಲ ಫ್ಲೈಟ್ಗಳಿಗೆ ಅಂದರೆ ಅಲ್ಲಿ ಓವರ್ಹಾಲಿಂಗ್ ಮಾಡಲಿಕ್ಕೆ ಒಂದು ಶೆಡ್ ಹ್ಯಾಂಗರ್ಸ್ನನ್ನು ನಿರ್ಮಾಣ ಮಾಡಲಿಕ್ಕೆ ನಾನು ಒಂದಲ್ಲಿ ಒಂದು ಬ್ಲೂ ಪ್ರಿಂಟ್ ತಯಾರು ಮಾಡ್ಕೊಂಡಿದ್ದೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಅದನ್ನು ಯಾವ ರೀತಿ ಮಾಡಬೇಕು ಯಾವ ರೀತಿ ಕೊಡಬೇಕು ಅದರ ಜೊತೆಗೆ ನಮ್ಮ ಯುವಕರಿಗೆ ಉದ್ಯೋಗಾವಕಾಶಗಳು ಅದರ ಜೊತೆಗೆ ಶಿಕ್ಷಣ ಇದಕ್ಕೆಲ್ಲ ನಾವು ಜಾಸ್ತಿ ಒತ್ತು ಕೊಡ್ತಾ ಇದ್ದೀವಿ ಹಂಪಿ ವಿಜಯನಗರಕ್ಕೆ ಹೋಗೋದು ಅದೇ ನಮ್ಮ ಬೇಜಾರು ನಮಗೆ ಬಳ್ಳಾರಿಗಿತ್ತು ಮೊದಲು ಹಂಪಿ ನಮ್ಮ ಕಿರೀಟನೇ ಹೋಗ್ಬಿಟ್ಟಿದೆ ಅಂತೇಳಿ ಬೇಜಾರಾಗುತ್ತೆ ಅಷ್ಟೇ ನೀವೆಲ್ಲ ಪ್ರಯತ್ನ ಮಾಡಿ ನನಗೆ ಕೊಟ್ಟರೆ ಗ್ಯಾರಂಟಿ ತಗೋತೆ ಖಂಡಿತವಾಗಿ ಕೂಡ ನಾವು ಈಗಾಗಲೇ ಕೂಡ ಬಳ್ಳಾರಿಗೆ ಈಗಾಗಲೇ ಕೂಡ ಮೊದಲು ದೊಡ್ಡ ಜಿಲ್ಲೆ ಇತ್ತು ಈಗ ಚಿಕ್ಕ ಜಿಲ್ಲೆ ಆಗಿದೆ ಐದು ಕ್ಷೇತ್ರಗಳನ್ನು ಒಳಗೊಂಡಂತೆ ಇವತ್ತು ಚಿಕ್ಕ ಜಿಲ್ಲೆ ಆಗಿದೆ ಇವತ್ತು ಈಗಾಗಲೇ ಕೂಡ ನಮ್ಮ ಬಳ್ಳಾರಿ ಯಾವತ್ತು ಕೂಡ ಭಾಳ ಒಂದು ದೊಡ್ಡ ಕಾರ್ಖಾನೆಗಳಿಗೆ ಒಂದು ಹೆಬ್ಬಾಗಲಾಗಿದೆ ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಅನೇಕ ಜಿಂದಾಲ್ ಅಂಥದ್ದನ್ನು ಮತ್ತು ಅನೇಕ ಹೊಸ ಹೊಸ ಪ್ಲ್ಯಾಂಟ್ಗಳು ಬರುವಂಥದ್ದು ಒಂದು ಆಗ್ತಾ ಇದೆ ಅಲ್ಲಿ ನಮ್ಮ ಉದ್ದೇಶ ನಮ್ಮ ಗಡಿಭಾಗದಲ್ಲಿರುವಂಥ ಜಿಲ್ಲೆಗೆ ನಾವು ಭಾಳಷ್ಟು ನಮ್ಮ ಮಕ್ಕಳಿಗೆ ಅಂದರೆ ನಮ್ಮ ಯುವಕರಿಗೆ ಉದ್ಯೋಗಾವಕಾಶಗಳನ್ನು ಕೊಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಇವತ್ತು ಉಸ್ತುವಾರಿ ಮಂತ್ರಿ ಬಳ್ಳಾರಿಯ ಉಸ್ತುವಾರಿ ಮಂತ್ರಿ ಆದಮೇಲೆ ಇವತ್ತು ನಾನು ಕೆಲವು ನಮ್ಮ ವಿಚಾರಗಳನ್ನು ನಮ್ಮ ಯೋಜನೆಗಳನ್ನು ಈಗಾಗಲೇ ಕೂಡ ನಾನು ತಯಾರು ಮಾಡಿಕೊಂಡಿದ್ದೇನೆ ಅದರಲ್ಲಿ ಒಂದು ಏರ್ಪೋರ್ಟದು ಒಂದಿದೆ ಬಳ್ಳಾರಿಗೆ ಒಂದು ಏರ್ಪೋರ್ಟ್ ತರಬೇಕು ಅದರಲ್ಲಿ ಏರ್ಪೋರ್ಟಲ್ಲಿ ಡೊಮೆಸ್ಟಿಕ್ಕಿಂತ ಜಾಸ್ತಿಯಾಗಿ ಒಂದು ಕಾರ್ಗೋನ ಅಂದರೆ ಇವತ್ತು ಕಾರ್ಗೋಗೆ ಯಾವ ರೀತಿ ನಮಗೆ ಬೆಂಗಳೂರಲ್ಲಿ ಇವತ್ತು ಈಗಾಗಲೇ ಕೂಡ ಇಂಟರ್ನ್ಯಾಷನಲ್ ಏರ್ಪೋರ್ಟು ಫುಲ್ಲು ರಶ್ ಆಗಿಬಿಟ್ಟಿದೆ ನಮಗೆ ಬೇರೆ ಎಲ್ಲಾದರೂ ಇಲ್ಲಿಂದ ಕಾರ್ಗೋದವರು ಅಥವಾ ಬೇರೆ ಬೇರೆ ಫ್ಲೈಟ್ಗಳೇನಾದರೂ ರಿಪೇರಿಗೆ ಅವ್ರಿಗೇನಾದರೂ ಓವರ್ಹಾಲಿಂಗ್ ಮಾಡ್ಕೋಬೇಕಂದ್ರೆ ಎಲ್ಲಿ ಜಾಗ ಇಲ್ಲ ಅವರು ಚೆನ್ನೈಗೆ ಹೋಗಬೇಕು ಅಥವಾ ಮಂಗಳೂರಿಗೆ ಹೋಗಬೇಕು ಮಂಗಳೂರಲ್ಲಿ ನಮಗೆ ಅದು ಕೂಡ ಚಿಕ್ಕ ಏರ್ಪೋರ್ಟ್ ಆಗುತ್ತೆ ಆದರೆ ನಮ್ಮ ಬಳ್ಳಾರಿ ಭಾಗದಲ್ಲಿ ಕೂಡ ಏರ್ಪೋರ್ಟ್ನನ್ನು ಡೊಮೆಸ್ಟಿಕ್ ಏರ್ಪೋರ್ಟ್ ಮಾಡ್ತಾ ಅಲ್ಲಿ ಒಂದು ಎಲ್ಲ ಫ್ಲೈಟ್ಗಳಿಗೆ ಅಂದರೆ ಅಲ್ಲಿ ಓವರ್ಹಾಲಿಂಗ್ ಮಾಡಲಿಕ್ಕೆ ಒಂದು ಶೆಡ್ ಹ್ಯಾಂಗರ್ಸ್ನನ್ನು ನಿರ್ಮಾಣ ಮಾಡಲಿಕ್ಕೆ ನಾನು ಒಂದಲ್ಲಿ ಒಂದು ಬ್ಲೂ ಪ್ರಿಂಟ್ ತಯಾರು ಮಾಡ್ಕೊಂಡಿದ್ದೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಅದನ್ನು ಯಾವ ರೀತಿ ಮಾಡಬೇಕು ಯಾವ ರೀತಿ ಕೊಡಬೇಕು ಅದರ ಜೊತೆಗೆ ನಮ್ಮ ಯುವಕರಿಗೆ ಉದ್ಯೋಗಾವಕಾಶಗಳು ಅದರ ಜೊತೆಗೆ ಶಿಕ್ಷಣ ಇದಕ್ಕೆಲ್ಲ ನಾವು ಜಾಸ್ತಿ ಒತ್ತು ಕೊಡ್ತಾ ಇದ್ದೀವಿ ಹಂಪಿ ವಿಜಯನಗರಕ್ಕೆ ಹೋಗೋದು ಅದೇ ನಮ್ಮ ಬೇಜಾರು ನಮಗೆ ಬಳ್ಳಾರಿಗಿತ್ತು ಮೊದಲು ಹಂಪಿ ನಮ್ಮ ಕಿರೀಟನೇ ಹೋಗ್ಬಿಟ್ಟಿದೆ ಅಂತೇಳಿ ಬೇಜಾರಾಗುತ್ತೆ ಅಷ್ಟೇ ನೀವೆಲ್ಲ ಪ್ರಯತ್ನ ಮಾಡಿ ನನಗೆ ಕೊಟ್ಟರೆ ಗ್ಯಾರಂಟಿ ತಗೋತೇನೆ